ಇಲ್ಲ, ಬಿಜೆಪಿಯವ್ರಿಗೆ ಬೇಕಾಗಿಲ್ಲ, ಅವ್ರು ವೋಟ್ ಬ್ಯಾಂಕ್ಗೋಸ್ಕರ ರಾಜಕೀಯಕ್ಕೋಸ್ಕರ ಮಾಡ್ಕೊಂಡು ಬರ್ತಾವ್ರೆ. ಈಗ ನಾನು ಇಷ್ಟೇ ಯಡಿಯೂರಪ್ಪ ಆಗಿರಲಿ, ನಿನ್ನೆ ಜಗದೀಶ್ ಶೆಟ್ಟರ್ ಹೇಳಿಕೆ ನೋಡಿದೆ, ಜಗದೀಶ್ ಶೆಟ್ಟರ್ ಅವರು ಟಿಪ್ಪು ಜಯಂತಿ ಆಚರಿಸಿದ್ದಾರೆ ಮುಖ್ಯಮಂತ್ರಿ ಇರುವಾಗ, ಅವರು ಅಶೋಕ್ ಅವ್ರು ಸೇರ್ಕೊಂಡು, ನನ್ನ ಬೇಕಾದ್ರೆ ವಾಟ್ಸಪ್ ಮುಖಾಂತರ ನನ್ನ ವಾಟ್ಸಪ್ಪಲ್ಲಿ ಇದೆ, ನಾನು ಕಳಿಸ್ತೀನಿ ನೋಡಿ, ಏನಕ್ಕೋಸ್ಕರ ಈಗ ವಿರೋಧ ಮಾಡ್ತಾರೆ? ಇದೇ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಇರುವಾಗ ಟಿಪ್ಪು ಜಯಂತಿ ಅವರು ಆಚರಿಸಿದೆ, ಟಿಪ್ಪು ಪೇಟ ಹಾಕ್ಕೊಂಡಿದ್ದಾರೆ, ಟಿಪ್ಪು ಕತ್ತಿ ಇಟ್ಕೊಂಡಿದ್ದಾರೆ, ಹೋಮ್ ಮಿನಿಸ್ಟರ್ ಅಶೋಕ್ ಅವರಿದ್ದರು, ಅಶೋಕ್ ಅವರು ಟಿಪ್ಪು ಜಯಂತಿ ಆಚರಿಸಿದ್ದಾರೆ. ಇದೇ ಯಡಿಯೂರಪ್ಪ ಅವರು ಯಾವಾಗ ಬಿ ಜೆ ಪಿ ಬಿಟ್ಟು ಕೆ ಜಿ ಪಿ ಪಕ್ಷದಲ್ಲಿ ಹೋದರು, ಓಪನ್ ಆಗಿ ಹಾವೇರಿ ಜಿಲ್ಲೆಯಲ್ಲಿ, ಬೆಳಗಾವಿ ಜಿಲ್ಲೆಯಲ್ಲಿ, ಮತ್ತು ಬೇರೆ ಇನ್ನೊಂದು ಜಿಲ್ಲೆಯಲ್ಲಿ ಟಿಪ್ಪು ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಜಯಂತಿ ಆಚರಿಸಿ, ಇಲ್ಲ ನಾನು ತಪ್ಪು ಮಾಡಿದೆ, ನಾನು ಕೌಮಾದಿ ಪಕ್ಷದಲ್ಲಿ ಇದ್ದೆ, ನಾನು ಇಷ್ಟು ದಿನ ನಾನು ಮುಸಲ್ಮಾನ್ ಅಭಿಮಾನಿ, ನಾನು ಟಿಪ್ಪು ಅಭಿಮಾನಿ ಅಂತ ಅವರು ಶೋಭಕ್ಕ ಸೇರ್ಕೊಂಡು ಟಿಪ್ಪು ಜಯಂತಿ ಅವರು ಆಚರಿಸ್ತಿದ್ದಾರೆ. ಏನು ತಪ್ಪಿದೆ ಟಿಪ್ಪು ಜಯಂತಿ ಆಚರಿಸೋದು? ಈಗ ಸರ್ಕಾರದಿಂದ ಆದೇಶ ಆಗಿದೆ, ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 3 ವರ್ಷ ಅವರು ಟಿಪ್ಪು ಜಯಂತಿ ಆಚರಿಸಿದ್ದಾರೆ. ಈ ಬಾರಿ ಸಮ್ಮಿಶ್ರ ಸರ್ಕಾರ ಟಿಪ್ಪು ಜಯಂತಿ ನಾವು ಆಚರಿಸ್ತೀವಿ. ಈಗ ಬಿಜೆಪಿಗೆ ಬೇರೆ ಯಾವುದು ಇಷ್ಯೂ ಇಲ್ಲ, ಯಾವ್ದಾನ ಒಂದು ಭದ್ರತೆಯ ಕ್ರಮಗಳನ್ನು ತಗೊಳ್ಬೇಕು ಅಂಥೇಳಿ ಇವತ್ತು ನಾನು ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು, ಡಿ ಜಿ ಅವರು ಮತ್ತು ನಮ್ಮ ಹೋಮ್ ಸೆಕ್ರೆಟರಿ ಅವರ ನೇತೃತ್ವದಲ್ಲಿ ಸಭೆಯನ್ನು ಕರೆದಿದ್ದೇನೆ. ಭದ್ರತೆಯ ದೃಷ್ಟಿಯಿಂದ ಮತ್ತು ಕಳೆದ 2-3 ವರ್ಷದಲ್ಲಿ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಿದ್ದ ಸಂದರ್ಭದಲ್ಲಿ ಆದಂಥ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದೇವೆ. ಒಂದನೇದು, ನೋ ಪ್ರೊಸೆಷನ್ಸ್, ಯಾರೂ ಕೂಡ ಮೆರವಣಿಗೆಗಳನ್ನು ಮಾಡೋ ಹಾಗಿಲ್ಲ, ಪರ ಇರ್ಬೋದು ಅಥವಾ ವಿರೋಧ ಇರ್ಬೋದು. ಆ ಮೆರವಣಿಗೆಗಳಿಗೆ ನಾವು ಅನುಮತಿ ಕೊಡೋದಿಲ್ಲ. ಕಾರ್ಯಕ್ರಮ ಸಭಾಂಗಣಗಳಲ್ಲಿ ಆಗಬೇಕು. ಯಾವುದೇ ರೀತಿಯ ಪೋಸ್ಟರ್ಗಳು, ಬ್ಯಾನರ್ಗಳನ್ನು ಸಭೆ ಎಲ್ಲಿ ನಡೆಯುತ್ತೆ, ಜಯಂತಿ ಆಚರಣೆ ಎಲ್ಲಿ ನಡೆಯುತ್ತೆ, ಆ ಜಾಗವನ್ನು ಹೊರತುಪಡಿಸಿ ಬೇರೆ ಎಲ್ಲೂ ಕೂಡ ಹಾಕುವಾಗಿಲ್ಲ. ಸ್ಥಳ, ಏನು ಕಾರ್ಯಕ್ರಮ ನಡೆಯುತ್ತೆ ಅಲ್ಲಿ ಅವರು ಪೋಸ್ಟರು, ಬ್ಯಾನರು, ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನಕಾರಿಯಾಗಿ ಯಾವುದೇ ರೀತಿಯ ಪೋಸ್ಟಿಂಗ್ಸ್ ಮಾಡಿದರೆ ಭದ್ರತೆಯ ಕ್ರಮಗಳನ್ನು